ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪಠ್ಯಕ್ರಮದ ಬಗ್ಗೆ ಮಹತ್ವದ ಮಾಹಿತಿ ಕೂಡ ಬಂದಿದೆ, ಇವುಗಳನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ. ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದರ ಜೊತೆ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ನಂತರ ವಿಷಯ ನೋಡೋದಾದರೆ, ಪಿ ಯು ಸಿ ಪರೀಕ್ಷಿತ ಪಠ್ಯವನ್ನೇ ಪರಿಗಣಿಸುವ ಸೂಚನೆ ನೋಡಿದರೆ, ಪಿ ಯು ಶಿಕ್ಷಣ ನಿರ್ದೇಶಕರಿಂದ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ದ್ವಿತೀಯ ಪಿ ಯು ಸಿ ವಿಜ್ಞಾನದಲ್ಲಿನ ಪಿ ಸಿ ಎಂ ಬಿ ವಾಣಿಜ್ಯ ಸಂಯೋಜನೆ ಲೆಕ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಹಾಗೂ ಅರ್ಥಶಾಸ್ತ್ರ ವಿಷಯಗಳಲ್ಲಿ ಕಡಿತಗೊಂಡಿರುವ ಪಠ್ಯವನ್ನೇ ಪರಿಗಣಿಸಬೇಕು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಗುರುವಾರ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. 2023-24 ಸಾಲಿನ ಒಟ್ಟು 7 ವಿಷಯದಲ್ಲಿ ಸ್ವಲ್ಪ ಪ್ರಮಾಣದ ಪಠ್ಯ ಕಡಿತಗೊಳಿಸಲಾಗಿದೆ. ಈ ಶೈಕ್ಷಣಿಕ ವರ್ಷಕ್ಕೆ ಕಡಿತಗೊಂಡಿರುವ ಪಠ್ಯವನ್ನೇ ಪರಿಗಣಿಸಬೇಕು. ಉಳಿದ ವಿಷಯದಲ್ಲಿ ಪಠ್ಯಕ್ರಮದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ಸ್ಪಷ್ಟನೆ ನೀಡಿದೆ. ಈಗಾಗಲೇ ವಿದ್ಯಾರ್ಥಿಗಳು ಇಂದಿನ ಸಾಲಿನ ಪಠ್ಯಪುಸ್ತಕಗಳನ್ನು ಖರೀದಿಸಿದ್ದಾರೆ. ಕಡಿತಗೊಳಿಸಲಾಗಿರುವ ಪಠ್ಯ ವಸ್ತುವಿನ ಅಂಶಗಳು ಅಧ್ಯಾಯಗಳನ್ನು ಹೊರತುಪಡಿಸಿ ಬಳಕೆ ಮಾಡಬಹುದು ಅಂತ ಹೇಳಿದ್ದಾರೆ. ಕಡಿತವಾಗಿರುವ ಪಠ್ಯಪುಸ್ತಕವನ್ನು ಇಲಾಖೆ ಜಾಲತಾಣದಲ್ಲಿ ಅಳವಡಿಸಲಾಗಿದೆ. ಈ ಬಗ್ಗೆ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಒಳಗಾಗಬಾರ್ದು. ಪಠ್ಯ ಗೊಂದಲ ಕುರಿತು ವಿಜಯ ಕರ್ನಾಟಕ ಗುರುವಾರ ಸಂಚಿಕೆಯಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷಿತ ಪಠ್ಯ ಗೊಂದಲ ಎಂಬ ಶೀರ್ಷಿಕೆಯಲ್ಲಿ ವಿಶೇಷ ವರದಿ ಕೂಡ ಪ್ರಕಟಣೆ ಮಾಡಿತ್ತು. ವರದಿಗೆ ಪಿ ಯು ಇಲಾಖೆ ಬಂದುಬಿಟ್ಟು ಸ್ಪಂದಿಸಿ